ನಮಸ್ಕಾರ ವೀಕ್ಷಕರೇ, ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ವಿಶ್ವಗುರು ಬಸವಣ್ಣನವರ ಬಗ್ಗೆ ಸಂಕ್ಷಿಪ್ತವಾಗಿ ಅವರ ಜೀವನ ಚರಿತ್ರೆ ತಿಳ್ಕೊಳ್ಳೋಣ. 12ನೇ ಶತಮಾನದಲ್ಲಿ ಬಾಗೇವಾಡಿ ಇಂಗಳೇಶ್ವರದಲ್ಲಿ ಶೈವ ಬ್ರಾಹ್ಮಣರ ಮಾದರಸ ಮತ್ತು ಮಾದಲಾಂಬಿಕೆಯರ ಒಡಲಲ್ಲಿ ಹುಟ್ಟಿದವರು ಬಸವಣ್ಣನವರು. ನಾಗಲಾಂಬಿಕೆ ಎಂಬ ಹೆಣ್ಣು ಮಗು ಇತ್ತು. ಬಹುದಿನಗಳ ಜಪತಪಗಳಿಂದ ನಂತರ ಗಂಡು ಮಗು ಜನನವಾಯಿತು. ಜನಿಸಿದ ತಕ್ಷಣ ನಿಶ್ಚಲವಾದ ಮಗುವನ್ನು ಮಾದರಸ ಕುಲಗುರು ಜಾತವೇದ ಮುನಿಗಳು ಹಣೆಯ ಮೇಲೆ ಭಸ್ಮವನ್ನಿಟ್ಟು ಕಿವಿಯಲ್ಲಿ ಮಂತ್ರೋಚ್ಚಾರಣೆ ಮಾಡಿ ಬದುಕಿಸಿ, ಇವನು ಸಾಮಾನ್ಯವಾದ ಶಿಶುವಲ್ಲ, ಲೋಕೋದ್ಧಾರಕ್ಕೆ ಹುಟ್ಟಿ ಬಂದವನು, ಬಸವ ಎಂದು ಹೆಸರಿಡಲು ಸೂಚಿಸುತ್ತಾರೆ. ಹಾಗಾಗಿ ಅವರ ಹೆಸರು ಬಸವಣ್ಣನವರು ಎಂದು ಇಟ್ಟರು. ಬಸವಣ್ಣನವರು ಹುಟ್ಟಿದ್ದು ಆನಂದನಾಮ ಸಂವತ್ಸರ ವೈಶಾಖ ಮಾಸದ ಅಕ್ಷತೃತೀಯದಂದು 34/1134. ತಂದೆಯವರು ಉಪನಯನ ಮಾಡಬೇಕೆಂದು ಹೇಳಿದಾಗ ಬಸವಣ್ಣನವರು ನಾಗಲಾಂಬಿಕೆಗೆ ಮೊದಲು ಆಗಲಿ ಎಂದರು. ತಂದೆಯವರು ಕೋಪಗೊಂಡು ಹೆಣ್ಣು ಮಕ್ಕಳಿಗೆ ಧರ್ಮ ಸಂಸ್ಕಾರದ ಪದ್ಧತಿ ನಮ್ಮಲ್ಲಿ ಇಲ್ಲ ಎಂದು ಹೇಳಿದಾಗ, ತಂದೆ ತಾಯಿಯರಿಗೆ ಪುರೋಹಿತ ಶಾಹಿಗಳಿಂದ ಆಗುತ್ತಿರುವ ಅನ್ಯಾಯಗಳನ್ನು ವಿವರಿಸಿ ಪಾಲಕ ಬಸವಣ್ಣನವರು ಬಾಗೇವಾಡಿಯಿಂದ ಕೂಡಲ ಸಂಗಮಕ್ಕೆ ಹೊರಡುತ್ತಾರೆ. ಅಲ್ಲಿ ಜಾತವೇದ ಮುನಿಗಳ ಗುರುಕುಲವಿರುತ್ತದೆ. ಜಾತವೇದ ಮುನಿಗಳು ಅವರ ಭಕ್ತಿ ಶ್ರದ್ಧೆಯನ್ನು ಮೆಚ್ಚಿ ತಮ್ಮ ಗುರುಕುಲದಲ್ಲಿ ಇರಲು ಸೂಚಿಸುತ್ತಾರೆ. ಪರಮಾತ್ಮನ ದಿವ್ಯ ಸಾಕ್ಷಾತ್ಕಾರವಾದ ನಂತರ ದೇವರು ಕೇವಲ ದೇವಸ್ಥಾನದಲ್ಲಿ ಮಾತ್ರವಲ್ಲ, ಇಡೀ ಬ್ರಹ್ಮಾಂಡದಲ್ಲಿರುವನು ಎಂದು ಅರಿತುಕೊಂಡು ಕೇವಲ ಸ್ಥಾವರ ಲಿಂಗದಲ್ಲಿ ಪೂಜಿಸುತ್ತಿರುವ ಬಸವಣ್ಣನವರು ನಂತರ ಇಷ್ಟಲಿಂಗವನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಎಲ್ಲ ಧರ್ಮಗಳನ್ನು ವಿಶ್ಲೇಷಿಸಿದ ಬಸವಣ್ಣನವರು ಒಂದೊಂದು ಧರ್ಮದ ಆಚರಣೆಗಳಲ್ಲಿ ಎಷ್ಟೊಂದು ತಪ್ಪುಗಳಿರುವುದನ್ನು ಗಮನಿಸಿದ ಬಸವಣ್ಣನವರು ಇಷ್ಟಲಿಂಗದ ದೀಕ್ಷೆ ಎಂಬ ಧರ್ಮ ಸಂಸ್ಕಾರದ ಆಧಾರದ ಮೇಲೆ ಲಿಂಗಾಯತ ಎಂಬ ಧರ್ಮವನ್ನು ಸ್ಥಾಪಿಸುತ್ತಾರೆ. ಅದರಲ್ಲಿ ಹೆಣ್ಣು ಮಕ್ಕಳಿಗೂ ಧರ್ಮ ಸಂಸ್ಕಾರದ ಯಾವುದೇ ಅಡೆತಡೆಗಳಿರಲಿಲ್ಲ. ನಂತರ ಬಲದೇವರ ಅರಸರು ಮಗಳಾದ ನೀಲಗಂಗಮ್ಮನವರನ್ನು ವಿವಾಹವಾದ ನಂತರ ಕೂಡಲ ಸಂಗಮದಿಂದ ಮಂಗಳವೇಡ ಕಲ್ಯಾಣಕ್ಕೆ ಬಂದರು ಬಸವಣ್ಣನವರು. ತಮ್ಮ ಮನೆಗೆ ಕಳ್ಳತನಕ್ಕೆ ಬಂದ ಕಳ್ಳನ ಮನೆ ಪರಿವರ್ತನೆ ಮಾಡಿ ಅವನಿಗೆ ದೀಕ್ಷೆ ಕೊಟ್ಟು ಶರಣರನ್ನಾಗಿ ಮಾಡುತ್ತಾರೆ. ಆ ಕಾಲದಲ್ಲಿ ಅಸ್ಪೃಶ್ಯರನ್ನು ತುಂಬಾ ಕೀಳಾಗಿ ನೋಡುತ್ತಿದ್ದರು. ಅವರಿಗೆ ಧರ್ಮಬೋಧನೆಯಂತೂ ದೂರದ ಮಾತು, ಮುಟ್ಟಲು ಬಿಡುತ್ತಿರಲಿಲ್ಲ. ಬಸವಣ್ಣನವರು ಅವರಲ್ಲಿಗೆ ಹೋಗಿ ಅವರಿಗೆ ದೀಕ್ಷೆಯನ್ನು ಕೊಟ್ಟು ಶರಣರನ್ನಾಗಿ ಪರಿವರ್ತನೆ ಮಾಡುತ್ತಾರೆ. ವೇಶ್ಯರ ಮನ ಪರಿವರ್ತನೆ ಮಾಡಿ ಅವರಿಗೆ ದೀಕ್ಷೆಯನ್ನು ಕೊಟ್ಟು ಶರಣೆಯರನ್ನಾಗಿ ಮಾಡುತ್ತಾರೆ. ಜಾತಿರಹಿತವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕೆಂದು ಕನಸುಕೊಂಡು ಅನುಭವ ಮಂಟಪವನ್ನು ಸ್ಥಾಪಿಸುತ್ತಾರೆ. ಅಲ್ಲಿ ದೇವನೊಬ್ಬ, ಸಮಸ್ತ ಮಾನವನು ಅವರ ಮಕ್ಕಳು, ಇದರಲ್ಲಿ ಮೇಲು ಕೀಳು ಇರಬಾರದು ಎಂಬ ತತ್ವ ರೂಢಿಗೆ ತರುತ್ತಾರೆ. ಅನುಭವ ಮಂಟಪದಲ್ಲಿರುವ ಶೂನ್ಯಪೀಠಕ್ಕೆ ಅಲ್ಲಮ್ಮ ಪ್ರಭುಗಳು ಅಧ್ಯಕ್ಷರು. ಆ ಶೂನ್ಯಪೀಠದಲ್ಲಿ ಎಷ್ಟೊಂದು ವಚನಕಾರರು ಅಲ್ಲಿ ಸೇರುತ್ತಾರೆ ಮತ್ತು ವಚನಕಾರತಿಯರು, ನೂರಾರು ಶರಣರು ಶರಣೆಯರು ಸಮಾವೇಶಗೊಳ್ಳುತ್ತಾರೆ. ಆ ಅನುಭವ ಮಂಟಪದಲ್ಲಿ ವಚನ ಸಾಹಿತ್ಯ ಎಂಬ ಬೃಹತ್ ಮರ ಹೊರಹೊಮ್ಮುತ್ತದೆ. ಹೀಗೆ ಅನುಭವ ಮಂಟಪವು ಜಗತ್ತಿನ ಮೊಟ್ಟಮೊದಲ ಲೋಕಸಭೆಯ ಆಗಿ ಮಾರ್ಪಾಟಾಗುತ್ತದೆ. ಅಲ್ಲಿ ಎಷ್ಟೊಂದು ಜನರಿಗೆ ಜಾತಿ ಭೇದವಿಲ್ಲದ ದೀಕ್ಷೆಯನ್ನು ಕೊಟ್ಟು ಶರಣರನ್ನಾಗಿ ಪರಿವರ್ತಿಸುತ್ತಾರೆ. ಅಂತರ್ಜಾತಿಯ ವಿವಾಹದಂಥ ದೊಡ್ಡ ಹೆಜ್ಜೇರಿಸಿದ್ದು ಬಸವಣ್ಣನವರು. ಆದರೆ ನಮ್ಮ ಸಮಾಜದ ಸಂಪ್ರದಾಯವಾದಿಗಳು ಬಿಜ್ಜಳ ದೊರೆಗೆ ದೂರು ಕೊಟ್ಟು ಬಸವಣ್ಣನವರನ್ನು ಅಂತರ್ವರ್ಣದ ವಿವಾಹದ ಬಗ್ಗೆ ಹೇಳಿ ಅವರನ್ನು ಗಡೀಪಾರು ಮಾಡುತ್ತಾರೆ. ಬಸವಣ್ಣನವರು ಅರಸುಮುನಿದೊಡೆಯ ನಾಡಲ್ಲಿರಬಾರದು ಅಂತ ಕಲ್ಯಾಣದಿಂದ ಕೂಡಲ ಸಂಗಮಕ್ಕೆ ಬರುತ್ತಾರೆ. ಆನಂತರ ಕಲ್ಯಾಣದಲ್ಲಿ ಕ್ರಾಂತಿಯೇ ನಡೆದು ಹೋಗುತ್ತದೆ. ಎಷ್ಟೋ ವಚನಕಾರರು ತಮ್ಮ ಜೀವದ ಹಂಗು ತೊರೆದು ವಚನ ಸಾಹಿತ್ಯವನ್ನು ಉಳಿಸುತ್ತಾರೆ. ಅದನ್ನು ಇತಿಹಾಸದಲ್ಲಿ ಕಲ್ಯಾಣ ಕ್ರಾಂತಿ ಎಂದು ಕೂಡ ಹೇಳುತ್ತಾರೆ. ಇವತ್ತು ನಾವು ವಚನ ಸಾಹಿತ್ಯವನ್ನು ಓದುತ್ತಿದ್ದೇವೆ ಎಂದರೆ ಅದಕ್ಕೆ ಕಾರಣ ಆ ಕಲ್ಯಾಣ ಕ್ರಾಂತಿಯಲ್ಲಿ ಜೀವದ ಹಂಗು ತೊರೆದು ವಚನ ಸಾಹಿತ್ಯವನ್ನು ಉಳಿಸಿರುವ ಶರಣು ಶರಣೆಯರಿಗೆ ಸಲ್ಲಬೇಕು. ಇವತ್ತಿನ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರದಲ್ಲಿ ತಮ್ಮ ಛಾಪು ಮೂಡಿಸುತ್ತಿರುವುದಕ್ಕೆ ಅಡಿಪಾಯ ಹಾಕಿದವರೇ ಬಸವಣ್ಣನ ಎಂದರೂ ತಪ್ಪಾಗಲಾರದು. ಮೇಲು ಜಾತಿ ಕೀಳು ಜಾತಿ ಎಂಬ ದೊಡ್ಡ ಅತೀ ದೊಡ್ಡ ಪೆಡಂಭೂತವನ್ನು ಮೆಟ್ಟಿ ನಿಂತವರು ಬಸವಣ್ಣನವರು. ಸಮಾಜದಲ್ಲಿ ಸುಧಾರಣೆ ತಂದವರು. ಓದುವ ಹಕ್ಕು ಕೇವಲ ಮೇಲ್ಜಾತಿಯವರಿಗೆ ಮಾತ್ರವಲ್ಲ, ವಿದ್ಯೆ ಪ್ರತಿಯೊಬ್ಬರ ಹಕ್ಕು ಎಂದು ಸಾರಿದವರು. ಈ ಕಾಲದವರೆಗೂ ಅವರ ವಚನಗಳು ಮುಂಬರುವ ಪೀಳಿಗೆಗೆ ಒಂದು ದೊಡ್ಡ ಸಂದೇಶವನ್ನು ಕೊಡುತ್ತವೆ. ಕಲಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಬಹುಶಃ ಅವರು ಆಡುವ ಮಾತುಗಳು ವಚನಗಳಾಗಿ ಪರಿವರ್ತನೆ ಆದವು ಎಂದು ಎನಿಸುತ್ತದೆ. ಸ್ಥಾವರ ಲಿಂಗಕ್ಕಿಂತ ಆತ್ಮಲಿಂಗ ದೊಡ್ಡದು ಎಂದು ತೋರಿಸಿದವರು ಬಸವಣ್ಣನವರು.
ನಂತರ ಕೂಡಲ ಸಂಗಮದಲ್ಲಿ ನೆಲೆಸಿರುವ ಬಸವಣ್ಣನವರು ಇಷ್ಟಲಿಂಗದ ಪೂಜೆಯಲ್ಲಿ ತಲ್ಲೀನರಾಗುತ್ತಾರೆ. ಪರಮಾತ್ಮನಲ್ಲಿ ಒಂದಾಗಬೇಕೆಂದು ಆತ್ಮಚೇತನವನ್ನು ಲಿಂಗೈಕ್ಯರಾಗಿಸಿದವರು ಬಸವಣ್ಣನವರು. ನಳನಾಮ ಸಂವತ್ಸರ ಶ್ರಾವಣ ಶುದ್ಧ ಪಂಚಮಿ 37/1196 ಲಿಂಗೈಕ್ಯರಾಗುತ್ತಾರೆ. ಅದನ್ನು ನಾವು ಬಸವ ಪಂಚಮಿ ಎಂದು ಆಚರಿಸಲಾಗುತ್ತದೆ. ಇದು ವಿಶ್ವಗುರು ಬಸವಣ್ಣನವರ ಸಂಕ್ಷಿಪ್ತ ಜೀವನ ಚರಿತ್ರೆ. ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.